ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್ ಒಂದು ಸಿನಿಮಾ ಎಷ್ಟೇ ಶಬಾಷ್ ಗಿರಿ ಅವಾರ್ಡ್ಸ್ ತೊಗೊಂಡ್ರು ಫೈನಲಿ ಕಮರ್ಷಿಯಲ್ ಸಕ್ಸಸ್ನ ಮಾತ್ರ ಇಂಡಸ್ಟ್ರಿ ಕನ್ಸಿಡರ್ ಮಾಡೋದು ಆ್ಯಕ್ಟರ್ಸ್ಗಳ ಕೆರಿಯರ್ ಕೂಡ ಅದ್ರ ಮೇಲೇ ನಿಂತಿರೋದು ಸಿನ್ಮಾಗಳ ಸಕ್ಸಸ್ ಸ್ಟಾರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಕಣ್ರಿ ಇನ್ನೂ ಒಳ್ಳೆ ಜಾನದ ಸಿನಿಮಾಗಳನ್ನ ಕೊಡೋಕ್ಕೂ ಕೂಡ ಪ್ರೇರಣೆ ಆಗುತ್ತೆ ಎಲ್ಲ ಪರಿಸ್ಥಿತಿಗಳಲ್ಲೂ ಇಟ್ ಕೊಡೋದು ಅಂದರೆ ಖಂಡಿತ ತಮಾಷೆ ಅಲ್ಲ ಸ್ಕ್ರಿಪ್ಟ್ ಸೆಲೆಕ್ಷನ್ ಆಡಿಯನ್ಸ್ ಯಾವ ಥರದ ಸಿನಿಮಾಗಳನ್ನ ಬಯಸ್ತಾರೆ ಅನ್ನೋದನ್ನು ತಿಳಿದು ಸ್ಟಾರ್ಸ್ಗಳು ಸಿನಿಮಾ ಮಾಡಬೇಕಾಗುತ್ತೆ ಕೆಲವು ಮಂದಿ ಡಬಲ್ ಆಟ್ರಿಕ್ ಇನ್ ಕೆಲವು ಮಂದಿ ತ್ರಿಬಲ್ ಆಟ್ರಿಕ್ ಸಿನಿಮಾಗಳು ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ರಿಪೀಟೆಡ್ ತ್ರೀ ಪ್ಲಸ್ ಇಟ್ ಸಿನಿಮಾಗಳನ್ನ ಕೊಟ್ಟಿರೋಣ ನೋಡ್ಕೊಂಬರೋಣ ಬನ್ನಿ ನಂಬರ್ ಫೈವ್ ಉಪೇಂದ್ರ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಉಪೇಂದ್ರ ಅವ್ರ ತರದ ನಿರ್ದೇಶಕರು ಮತ್ತೊಬ್ಬರಿಲ್ಲ ಉಪ್ಪಿ ಡೈರೆಕ್ಟ್ ಮಾಡ್ತಾರೆ ಅಂದರೆ ಅದ್ರ ಕ್ರೇಜೇ ಬೇರೆ ತರಲೆ ನನ್ನ ಮಗ ಓಂ ಎ ಉಪೇಂದ್ರ ಇದೇ ರೀತಿಯ ಭಿನ್ನ ವಿಭಿನ್ನ ಸಿನಿಮಾಗಳನ್ನ ಕೊಟ್ಟು ಉಪ್ಪಿ ಪ್ರೇಕ್ಷಕರನ್ನ ಎಂದಿಗೂ ನಿರಾಸೆ ಮಾಡಿಲ್ಲ ಕಲ್ಡ್ ಫಿಲ್ಮ್ಸ್ಗಳ್ಗಂತಲೇ ಸಪ್ರೇಟ್ ಫ್ಯಾನ್ ಬೇಸ್ ಹೊಂದಿದ್ದಾರೆ ಉಪೇಂದ್ರ ಸೊಸೈಟಿ ಪೊಲಿಟಿಕ್ಸ್ ಥೀಮ್ಗಳನ್ನ ಇನ್ಕ್ಲೂಡ್ ಮಾಡಿಕೊಂಡ್ರು ಇಂಟ್ರೆಸ್ಟಿಂಗ್ ಸ್ಕ್ರೀನ್ ಪ್ಲೇ ತಯಾರು ಮಾಡ್ತಾರೆ ಉಪ್ಪಿ ಉಪೇಂದ್ರ ಡೈರೆಕ್ಷನ್ ಮಾಡಿದ ಈ ಸಿನಿಮಾ ಹಿಂದಿ ಕೂಡ ಇಂಡಸ್ಟ್ರಿ ಇಟ್ ಡೈರೆಕ್ಷನಲ್ಲಿ ಟಾಪಲ್ಲಿದ್ದಾಗಲೇ ಈ ಸಿನಿಮಾದ ಮೂಲಕ ಈರೋ ಆಗಿ ಡಬ್ಬ್ಯೂ ಮಾಡಿದ್ರು ಈ ಸಿನಿಮಾ ತೆಲುಗಿನಲ್ಲೂ ಕೂಡ ಕಮರ್ಷಿಯಲಿ ಸಕ್ಸಸ್ ಆಗಿದೆ ಅದೇ ಕ್ರೇಜ್ನಿಂದ ದೌಪ್ಪಿ ತೆಲುಗಿನಲ್ಲಿ ಕನ್ಯಾದನಂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಸಕ್ಸಸ್ನ ಮುಂದುವರ್ಸ್ಕೊಂಡು ಬಂದರು ನಂತರ ಬಂದ ಉಪೇಂದ್ರ ಡೀಪ್ ಮೀನಿಂಗ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಗಳಿಂದ ತುಂಬ ಸತ್ತು ಕೂಡ ಮಾಡಿತ್ತು ಟೂ ತೌಸಂಡ್ ಇಯರ್ನಲ್ಲಿ ಪ್ರೀತಿಸಿದ ಸಿನಿಮಾ ಉಪೇಂದ್ರ ಅವ್ರಿಗೆ ಒಳ್ಳೆ ಇಮೇಜ್ ಕೂಡ ತಂದುಕೊಡ್ತು ಇದು ಹಿಂದಿಯಲ್ಲಿ ನೈನ್ಟೀನ್ ನೈನ್ಟಿ ತ್ರೀನಲ್ಲಿ ನಲ್ಲಿ ರಿಲೀಸ್ ಆಗಿದ್ದ ಡರ್ ಸಿನಿಮಾದ ರೀಮೇಕ್ ಕೂಡ ಆಗಿತ್ತು ಈ ಎಲ್ಲ ಸಿನಿಮಾಗಳ ಸಕ್ಸಸ್ನಿಂದ ಅದೇ ಫ್ಲೋನಲ್ಲಿ ಉಪ್ಪಿ ಆ್ಯಕ್ಟಿಂಗ್ ಕಡೆ ಫೋಕಸ್ ಮಾಡಿದ್ರು ಉಪೇಂದ್ರ ಆಗಂತ ಕಂಪ್ಲೀಟ್ಲಿ ಡೈರೆಕ್ಷನ್ ನಿಲ್ಲಿಸಲಿಲ್ಲ ಓಮ್ನಂತ ಗ್ಯಾಂಗ್ಸ್ಟರ್ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ರು ಹಾಗೆ ತಲೆಗೆ ಉಳ ಬಿಡೋ ಉಪ್ಪಿ ಟೂನಂಥ ನಂತ ಸಿನಿಮಾಗಳನ್ನು ಕೂಡ ಆಡಿಯನ್ಸ್ನ ರಂಜಿಸಿದ್ರು ನಂಬರ್ ಫೋರ್ ವಿಜಯ್ ಸೇತುಪತಿ ಮೈನರ್ ರೋಲ್ಸ್ ಟಿವಿ ಸೀರಿಯಲ್ ಹಾಗೂ ಶಾರ್ಟ್ ಫಿಲಮ್ಸ್ಗಳಲ್ಲಿ ಆಕ್ಟ್ ಮಾಡ್ತಿದ್ದ ವಿಜಯ್ ಸೇತುಪತಿ ಟೆನ್ಮಾರ್ಕು ಪರುಕಟ್ರು ಕಟ್ಟರು ಸಿನಿಮಾದ ಮೂಲಕ ಆಗಿ ಡೆಬ್ಯೂ ಮಾಡಿದ್ರು ನಂತರ ಬಂದ ಪೀಝಾ ಮೂವಿ ಕಾಲಿವುಡ್ನಲ್ಲಿ ಹೊಸ ಅಲೆನೆ ಸೃಷ್ಟಿ ಮಾಡಿತು ಈ ಸಿನಿಮಾ ಕನ್ನಡಕ್ಕೂ ಕೂಡ ರೀಮೇಕ್ ಆಗುವಷ್ಟು ಪೀಝು ಸಿನಿಮಾ ಇಟ್ಟಾಗಿತ್ತು ಅಸೈಪಟ್ಟೈ ಬಾಲಕುಮಾರ್ ಸಿನಿಮಾಗಳು ಕೂಡ ವಿಜಯ್ ಸೇತುಪತಿ ಅವರ ಸಕ್ಸಸ್ನ ಕಂಟಿನ್ಯೂ ಮಾಡಿತು ರಿಪೀಟೆಡ್ ಫೋರ್ ಪ್ಲಸ್ ಇಟ್ ಸಿನಿಮಾಗಳನ್ನ ಕೊಟ್ಟರು ವಿಜಯ್ ಸೇತುಪತಿ ಈ ಎಲ್ಲ ಸಕ್ಸಸ್ ನಂತರ ವಿಜಯ್ ಅವರ ಸಿನಿ ಕೆರಿಯರ್ ಇನ್ನೂ ಕೂಡ ಎಸ್ಟಾಬ್ಲಿಷ್ ಆಯಿತು ಟೂ ತೌಸಂಡ್ ಸೆವೆಂಟೀನಲ್ಲಿ ರಿಲೀಸ್ ಆದ ವಿಕ್ರಮ್ ವೇದದಲ್ಲಿ ವಿಜಯ್ ಸೇತುಪತಿಯವರ ಪರ್ಫಾರ್ಮೆನ್ಸ್ ನೋಡಿ ತಮಿಳ್ ಇಂಡಸ್ಟ್ರಿ ಅಷ್ಟೇ ಅಲ್ಲ ಪಕ್ಕದ ಮಾಲಿವುಡ್ ಟಾಲಿವುಡ್ ಕೂಡ ಮೆಚ್ಚಿಕೊಂಡ್ರು ಇವುಗಳಿಂದ ದ ಮೋಸ್ಟ್ ಬ್ಯುಸಿಯೆಸ್ಟ್ ಆ್ಯಕ್ಟರ್ ಇನ್ ತಮಿಳ್ ಇವರ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳನ್ನ ನೋಡಿದ್ರೆ ಸೇತುಪತಿ ಅದೇ ಹಳೆ ಫ್ಲೋನಲ್ಲಿ ಬರೋದೊಂದು ಪಕ್ಕ ಬರೀ ಹೀರೋ ಆಗಲ್ಲ ಸಪೋರ್ಟಿಂಗ್ ಆಗಿ ವಿಧಾನ ಆಗಿ ಕ್ಯಾಮಿಯೋ ಈ ರೀತಿಯ ಪಾತ್ರಗಳಿಂದ ಸೇತುಪತಿ ನಮ್ಮನ್ನು ರಂಜಿಸ್ತಾ ಇರ್ತಾರೆ ನಂಬರ್ ತ್ರೀ ತಳಪತಿ ವಿಜಯ್ ಕೆರಿಯರ್ ಬಿಗಿನಿಂಗ್ನಲ್ಲಿ ತುಂಬ ಫ್ಲಾಪ್ ಸಿನಿಮಾಗಳನ್ನ ಕೊಟ್ಟರೂ ಕೂಡ ವಿಜಯವರ ಸ್ಟ್ಯಾಂಡಪ್ ಖಂಡಿತ ಕಡಿಮೆ ಆಗಿಲ್ಲ ಮೆರ್ಸಲ್ನಿಂದ ಮಾಸ್ಟರ್ವರೆಗೂ ಫೋರ್ಕ್ ಮೂವಿ ಕಮರ್ಷಿಯಲಿ ಸಕ್ಸಸ್ ಆಗಿದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಬಂದ ತಿರಿ ವಿಜಯವರ ಸಿನಿಮಾ ಕೆರಿಯರ್ನ ಸ್ಟ್ರಾಂಗ್ ಮಾಡಿತು ಅದೇ ಕಾಂಬೋದಲ್ಲಿ ಬಂದ ಮೆರ್ಸಲ್ ಬಿಗಿಲ್ ಕೂಡ ಬಾಕ್ಸ್ ಆಫೀಸ್ನ ಶೇಕ್ ಮಾಡೋಷ್ಟು ಸಕ್ಸಸ್ ಆಯಿತು ವಿಜಯವರ ಸಿನಿಮಾ ಬರೀ ತಮಿಳಿನಲ್ಲೇ ನೂರೈವತ್ತರಿಂದ ಇನ್ನೂರು ಕೋಟಿ ಕಲೆಕ್ಟ್ ಮಾಡುತ್ತೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಕೊರೋನಾ ಪ್ಯಾಂಡಮಿಕ್ನಲ್ಲಿ ರಿಲೀಸ್ ಆದ ಮಾಸ್ಟರ್ ಬಾಕ್ಸ್ ಆಫೀಸ್ನ ಧೂಳು ಮಾಡಿತು ಇದು ಮುಂಬರುವ ಸಿನಿಮಾಗಳಿಗೂ ಕೂಡ ಬೂಸ್ಟರ್ ಆಗಿ ನಿಲ್ತು ಸಿನಿಮಾ ಕಮರ್ಷಿಯಲಿ ಸಕ್ಸಸ್ ಆಯಿತು ಟೂ ತೌಸಂಡ್ ಏಯ್ಟಲ್ಲಿ ಬಂದ ಸರ್ಕರ್ ಪಕ್ಕಾ ಪೊಲಿಟಿಕಲ್ ಥೀಮ್ ಒಟ್ಟಾರೆ ರಿಪೀಟೆಡ್ ಫೈವ್ ಇಟ್ ಸಿನಿಮಾಗಳನ್ನ ಕೊಟ್ಟಿರೋ ವಿಜಯ್ ಅವರ ಅಪ್ಕಮಿಂಗ್ ಮೂವಿ ಲಿಯೋ ಇದೊಂದು ಬಿಗ್ ಬಜೆಟ್ ಅದ್ದೂರಿ ಸಿನಿಮಾ ಮಾಸ್ಟರ್ನ ಡೈರೆಕ್ಟ್ ಮಾಡಿದ ಲೋಕೇಶ್ ಕನಗರಾಜ್ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ನಂಬರ್ ಟು ಜೂನಿಯರ್ ಎನ್ ಟಿ ಆರ್ ಯಂಗ್ ಏಜ್ನಲ್ಲೇ ಅಚೀವ್ಮೆಂಟ್ಸ್ಗಳಿಗೆ ಬುನಾದಿ ಹಾಕಿರೋದ್ರಲ್ಲಿ ಯಂಗ್ ಟೈಗರ್ ಜೂನಿಯರ್ ಎನ್ ಟಿ ಆರ್ ಟಾಪ್ನಲ್ಲಿದ್ದಾರೆ ಫಸ್ಟ್ ತ್ರೀ ಇಯರ್ಸ್ ರಿಪೀಟೆಡ್ ತ್ರೀ ಇಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಸಿಂಹಾದ್ರಿ ನಂತರ ಕೆಲವು ಇಟ್ಸ್ ಇನ್ನು ಕೆಲವು ಬ್ಲಾಕ್ ಬಸ್ಟ್ ಸಿನಿಮಾಗಳು ಕೂಡ ಕೊಟ್ಟಿದ್ದಾರೆ ಜೂನಿಯರ್ ಎನ್ ಟಿ ಆರ್ ಸ್ಕ್ರಿಪ್ಟ್ ಸೆಲೆಕ್ಷನ್ಗಳಲ್ಲಿ ತುಂಬ ಚೂಸಿ ಅಂತ ಗೊತ್ತಿದೆ ಹಾಗಾಗಿ ಅವರ ಎಲ್ಲ ಸಿನಿಮಾದ ರಿಸಲ್ಟ್ ಯಾವಾಗಲೂ ಪಾಸಿಟಿವ್ ಆಗೇ ಇರುತ್ತೆ ಟೆಂಪರ್ನಿಂದ ತ್ರಿಬಲ್ ಆರ್ವರೆಗೂ ಟೋಟಲಿ ಸಿಕ್ಸ್ ಮೂವೀಸ್ ಕಮರ್ಷಿಯಲಿ ಸಕ್ಸಸ್ ಆಗಿಬೇಕ್ರಿ ಹಾಗಾಗಿ ಜೂನಿಯರ್ ಎನ್ ಟಿ ಆರ್ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳ ಮೇಲೆ ಎಕ್ಸ್ಪೆಕ್ಟೇಷನ್ ಅನ್ನೋದು ತುಂಬಾ ಇದೆ ನಂಬರ್ ಒನ್ ಪುನೀತ್ ರಾಜ್ಕುಮಾರ್ ಈ ಲಿಸ್ಟ್ ಆ್ಯಂಡ್ ರೆಕಾರ್ಡ್ಸ್ಗಳಲ್ಲಿ ಒನ್ ಆಫ್ ದ ರೇರ್ ಆ್ಯಕ್ಟರ್ ಈ ಜನ್ರೇಷನಲ್ಲೂ ಕೂಡ ಹನ್ನೊಂದು ಹಿಟ್ ಸಿನಿಮಾಗಳನ್ನ ಕೊಡೋದು ಖಂಡಿತ ಮಾಮೂಲಿ ವಿಷಯ ಅಲ್ಲ ಅದು ಕೂಡ ಲೀಡ್ ಆ್ಯಕ್ಟರ್ ಆಗಿ ಕೆರಿಯರ್ ಬಿಗಿನಿಂಗ್ನಲ್ಲಿ ಪುನೀತ್ ರಾಜ್ಕುಮಾರ್ ಹದಿನಾಲ್ಕು ಸಿನಿಮಾಗಳಲ್ಲಿ ಚೈಲ್ಡ್ ಆ್ಯಕ್ಟರ್ ಆಗಿ ನಟಿಸಿದ್ದಾರೆ ಎರಡು ಸಾವಿರದ ಎರಡರ ಇಸುವಿನಲ್ಲಿ ಬಂದ ಪೂರಿ ಜಗನ್ನಾಥ್ ಡೈರೆಕ್ಷನ್ನ ಅಪ್ಪು ಸಿನಿಮಾ ಪುನೀತ್ ಅವರ ಮೊದಲ ಹೀರೋ ಆಗಿ ಡೆಬ್ಯೂ ಮಾಡಿದ ಸಿನಿಮಾ ಕಂಡ್ರಿ ಸಿನಿಮಾ ತುಂಬ ಸಕ್ಸಸ್ ಆದ ಕಾರಣ ಸಿನಿಮಾನ ತೆಲುಗಿನಲ್ಲೂ ಕೂಡ ರೀಮೇಕ್ ಆಯಿತು ನಂತರ ಬಂದ ಅಭಿ ಸಿನಿಮಾ ಕೂಡ ಕಮರ್ಷಿಯಲಿ ಸಕ್ಸಸ್ ಆಯಿತು ಇದ್ರ ಜೊತೆಗೆ ವೀರ ಕನ್ನಡಿಗ ಕೂಡ ತುಂಬ ಸದ್ದು ಮಾಡಿದಂಥ ಸಿನಿಮಾ ಪುನೀತ್ ಅವರ ಸೆವೆಂತ್ ಮೂವಿ ಅಜಯ್ ಬ್ಲಾಕ್ ಬಾಷರ್ ಆಯಿತು ಟೂ ತೌಸಂಡ್ ಸೆವೆನಲ್ಲಿ ರಿಲೀಸ್ ಆದ ಮಿಲಿಯನ ಕಮರ್ಷಿಯಲಿ ಇಟ್ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಲಾಂಗೆಸ್ಟ್ ರನ್ನಿಂಗ್ ಇಂಡಿಯನ್ ಸಿನಿಮಾನೋ ರೆಕಾರ್ಡ್ ಕೂಡ ಮಾಡಿತು ಅಪ್ಪು ಸಿನಿಮಾದಿಂದ ವಂಶಿ ಸಿನಿಮಾದವರೆಗೂ ಅಂದರೆ ಬರೋಬರಿ ಹನ್ನೊಂದು ಸಿನಿಮಾ ಕಮರ್ಷಿಯಲಿ ಸಕ್ಸಸ್ ಅಪ್ಪು ತಮ್ಮ ಸಿನಿಮಾ ಕೆರಿಯರ್ನಲ್ಲಿ ತ್ರಿಬಲ್ ಆ್ಯಕ್ಟಿಂಗ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಇದೇ ರೀತಿಯಾದ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ ಎಫ್ ಪೇಜ್ ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕ್ ಶೇರ್ ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸಬಹುದು ಮತ್ತೊಮ್ಮೆ ಸಿಗೋಣ ಸೈನಿಂಗ್ ಆಫ್ ಶಶಿ